ಐ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಂಚನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕನೂ ನೋಡಿ. ಸುಮಾರು ಟಿಪ್ಸ್ಗಳಿದೆ, ತುಂಬ ಒಳ್ಳೆಯ ರೆಸಿಪಿ, ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ನಾನ್ ವೆಜ್ ತಿನ್ನಲ್ಲ, ಬರೀ ವೆಜ್ಜಪ್ಪ ಅಂತ ಅನ್ನೋರ್ಗಂತೂ ಸೂಪರಾಗಿರುವಂಥ ರೆಸಿಪಿ, ಈಸಿಯಾಗಿ ವಿತಿನ್ ಒಂದು 5 to 10 minutes ಒಳಗಡೆ ರೆಡಿಯಾಗಿಬಿಡತ್ತೆ. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಟೇಸ್ಟು ಮಾತ್ರ ಆಸಮ್ ಆಗಿರುತ್ತೆ ಸ್ನೇಹಿತರೆ. ನಾನಿಲ್ಲಿ ಸುಮಾರು ಒಂದು 150 grams ಪನ್ನೀರನ್ನು ತೊಗೊಂಡಿದ್ದೀನಿ. ಈ ಥರ ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಪನ್ನೀರ್ ಮಸಾಲ ಫ್ರೈ ಅಂತ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟನ್ನೇ ಹಾಕ್ಕೊಂಡು ಮಾಡೋ ಥರದ್ದು. ಇಲ್ಲಿ ನಾನು 1 spoon ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, 1/2 spoon ಅಚ್ಚ ಖಾರದ ಪುಡಿ. ನೀವು ಖಾರ ಹೇಗೆ ತಿಂತೀರಾ, ನಿಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ಏಜ್ ಆದವರಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಕಡಿಮೆ ಖಾರ ತಿನ್ನೋ ಹಾಗಿದ್ರೆ ಕಡಿಮೆ ಹಾಕ್ಕೊಳ್ಬೋದು. 1/2 spoon ಜೀರಿಗೆ ಪುಡಿ, ಸ್ವಲ್ಪ ಅರಿಶಿಣ, ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ ಸ್ನೇಹಿತರೆ, ಅದು ನಾವು ಮಾಮೂಲು ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ವಾ ಅದೇ ಎಣ್ಣೆನೆ. 1/2 ನಿಂಬೆ ರಸ ತೊಗೊಂಡಿದ್ದೀನಿ, ಬಟ್ ಇದರಲ್ಲಿ ಕಾಲು ಭಾಗ ಮಾತ್ರ ನಾನು ರಸ ಹಾಕೋತಾ ಇದ್ದೀನಿ. 1/2 spoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಹೀಗೆ ಡ್ರೈ ಆಗಿ ಮಿಕ್ಸ್ ಮಾಡೋಣ. ನೀರು ಏನೂ ಬೇಡ ಸ್ನೇಹಿತರೆ, ಇಷ್ಟೇ ಸಾಕು. ತುಂಬ ಚೆನ್ನಾಗಿ ಉಪ್ಪು ಖಾರ ಲೈಟಾಗಿರೋವಂಥ ಮಸಾಲೆ ಹಿಡ್ದಿರುತ್ತೆ, ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ, ಸ್ನ್ಯಾಕ್ಸ್ ಆಗಿ, ಆಹಾ, ಹೇಳೋದಕ್ಕೆ ತೀರ್ದು, ಅಷ್ಟು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಈವನ್ನಾಗಿ ಪುಡಿಯೆಲ್ಲ ಪನ್ನೀರ್ಗೆ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿ 1-5 minutes ಇದನ್ನು ಬಿಟ್ಬಿಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಈಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ 1.5 to 2.5 spoons ಸಾಕೋ ಸ್ನೇಹಿತರೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೋದೇನು ಬೇಡ, ಇಲ್ಲ ಒಟ್ಟಿಗೆ ಹಾಕ್ಕೊಳ್ಬೋದು. ಈರುಳ್ಳಿ ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, 1 capsicum ತೊಗೊಂಡಿದ್ದೀನಿ. ನಾನು ಈ ರೀತಿಯಾಗಿ ಕ್ಯೂಬ್ ಥರನೇ ಕಟ್ ಮಾಡಿದ್ದೀನಿ, ಅದು ಪನ್ನೀರ್ಗೆ ಮ್ಯಾಚ್ ಆಗಬೇಕಲ್ವಾ, ಅದಕ್ಕೋಸ್ಕರ. ನೀವು ಜಾಸ್ತಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಕೂಡ ನೀವು ಹಾಕ್ಕೊಳ್ಬೋದು. ಜಸ್ಟ್ ಇದನ್ನು 1-2 minutes ಫ್ರೈ ಮಾಡಿದ್ರೆ ಸಾಕೋ ಸ್ನೇಹಿತರೆ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಸ್ವಲ್ಪ ಅದು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗ್ತಾ ಇರಬೇಕು ಬಾಯಿಗೆ. ಈಗ ಫ್ರೈ ಆಗ್ತಾ ಇದೆ. ನೀವು ಇದನ್ನು ತಿಳಿ ಸಾರಿಂದ ಹಿಡಿದು ರಸಮ್ಮು, ತಿಳಿ ಸಾಂಬಾರು, ಪ್ರತಿಯೊಂದಕ್ಕೂ ಕೂಡ ನೀವು ಸೈಡ್ ಡಿಶ್ಶಾಗಿ ಉಪಯೋಗಿಸ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ, ನೆಕ್ಸ್ಟ್ ಟೈಮ್ ಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರುಚಿ ಕೂಡ. ನಾವಿಲ್ಲಿ ಈಗ ಪನ್ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈಗ ಈ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಪುಡಿಯೆಲ್ಲ ಏನು ಉಳ್ಕೊಂಡಿರುತ್ತೆ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರ್ ಹಾಕಿದ್ಮೇಲೆ 1-3 minutes ಸ್ನೇಹಿತರೆ, 3 minutes ಎಣ್ಣೆನಲ್ಲಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡೋಣ. ಪನ್ನೀರಿಗೆ ಪುಡಿಯೆಲ್ಲ ಹಿಡಿಯುತ್ತಾ, ಎಲ್ಲ ಬಿಟ್ಟೋಗುತ್ತೆ, ಆ ಥರ ಏನೂ ಫೀಲ್ ಬೇಡ. ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಮಸಾಲೆ ಎಲ್ಲ ನೋಡಿ. ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನೀವು ಲಂಚ್ ಬಾಕ್ಸು ಕೂಡ ಕಳಿಸ್ಬೋದು ಸೈಡ್ ಡಿಶ್ ಆಗಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಸಿ ಆಗಿರೋಂಥ ರೆಸಿಪಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ, ಇದು ಆಪ್ಷನಲ್, ಬೇಕಂದರೆ ನೀವು ಹಾಕ್ಕೊಳ್ಬೋದು. ಈ ಒಂದು ರೆಸಿಪಿ ನೀವೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ, ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ. ಒಳ್ಳೆಯ ರೆಸಿಪಿ ಅಂತ ಅಂದಮೇಲೆ ನೀವು ಶೇರ್ ಮಾಡ್ತೀರಾ ಅಲ್ವಾ. ನೋಡಿ ತುಂಬ ಚೆನ್ನಾಗಿದೆ. ನಾನು ಇದನ್ನು ಸೈಡ್ ಡಿಶ್ಶಾಗಿ ಮಾಡಿದ್ದೆ ಸ್ನೇಹಿತರೆ, ಇದನ್ನು ನಾನು ಇದು ಸ್ನ್ಯಾಕ್ಸಿಗೆ ಏನು ಮಾಡಿರಲಿಲ್ಲ, ಸೈಡ್ ಡಿಶ್ಶಾಗಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ, ಹೋಗಿ ಬರಲಾ. ಬಾಯ್ ಸ್ನೇಹಿತರೆ.